ಮಲ್ಲಿಗೆ ನಗರಿ ಮೈಸೂರಿನಲ್ಲಿ ದಿನೇ ದಿನೇ ಕೊರೋನಾ ಭೀತಿ ಹೆಚ್ಚಾಗ್ತಾ ಇದ್ದು ಪಾಲಿಕೆ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡಿದೆ. ಜಿಲ್ಲಾಡಳಿತದ ವತಿಯಿಂದ ಜನ ನಿಬಿಡ ಪ್ರದೇಶಗಳಲ್ಲಿ ಹೈ ಅಲರ್ಟ್ ನೋಡಲಾಗಿದೆ. ಇನ್ನು ಮೈಸೂರು ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿ ತೀವ್ರ ತಪಾಸಣೆಯನ್ನ ನಡೆಸಲಾಗ್ತಾ ಇದ್ದು ನ್ಯಾಯಾಲಯದ ಪ್ರತಿ ಸಿಬ್ಬಂದಿ ಹಾಗೂ ಕಕ್ಷಿದಾರರನ್ನ ತಪಾಸಣೆ ನಡೆಸಲಾಗ್ತಾ ಇದೆ. ಜಿಲ್ಲಾ ಆರೋಗ್ಯಾಧಿಕಾರಿಗಳಿಂದ ಕೋರ್ಟ್ ಆವರಣದಲ್ಲಿ ಪರೀಕ್ಷೆ ನಡೆಸಲಾಗ್ತದೆ. ಇನ್ನು ಥರ್ಮಲ್ ಇಂಡಿಕೇಟರ್ ಮೂಲಕ ಪ್ರತಿಯೊಬ್ಬರನ್ನು ಕೂಡ ಚೆಕ್ ಮಾಡಲಾಗ್ತಾ ಇದೆ. ದೇಹ ತಾಪಮಾನ ಹೆಸರು ನೋಂದಾಯಿಸಿಕೊಳ್ತಾ ಇದ್ದಾರೆ ಆರೋಗ್ಯ ಇಲಾಖೆ ಸಿಬ್ಬಂದಿ. ಜಿಲ್ಲಾಡಳಿತದ ಆದೇಶದ ಮೇರೆಗೆ ಈ ಕಾರ್ಯವನ್ನ ಮಾಡ್ತಾ ಇದ್ದೇವೆ. ಯಾವುದೇ ರೀತಿ ರೋಗದ ಗುಣಲಕ್ಷಣ ಕಂಡು ಬಂದರೆ ಅದನ್ನ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಗಮನಕ್ಕೆ ತರಲಾಗುತ್ತೆ. ನ್ಯಾಯಾಲಯದಲ್ಲಿ ನಿಮ್ಮ ಕೇಸ್ಗಳಿಗೆ ಹಾಜರಾಗುವ ಅವಶ್ಯಕತೆ ಇಲ್ಲ. ಈಗಾಗಲೇ ನ್ಯಾಯಾಲಯ ಇದಕ್ಕೆ ವಿನಾಯಿತಿ ನೀಡಿದೆ ಅಂತ ಮೈಸೂರಿನಲ್ಲಿ ಆರೋಗ್ಯಾಧಿಕಾರಿ ಬಸವರಾಜ್ ಮಾಹಿತಿ ನೀಡಿದ್ದಾರೆ. ಇನ್ನು ವಿಶ್ವದಾದ್ಯಂತ ಸುಮಾರು 1,80,000 ಜನಕ್ಕೆ ಈ ಒಂದು ಕೊರೋನಾ ವೈರಸ್ ಕಂಡು ಬಂದಿರುವಂಥದ್ದು. ಈ ಹಿನ್ನೆಲೆ ಮೈಸೂರಿನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ಜಿಲ್ಲಾಡಳಿತದ ವತಿಯಿಂದ ಜನನಿಬಿಡ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಮೈಸೂರು ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲೂ ಕೂಡ ತಪಾಸಣೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಕೋರ್ಟ್ಗೆ ಬರುವಂತಹ ಪ್ರತಿಯೊಬ್ಬರನ್ನು ಕೂಡ ಚೆಕ್ ಮಾಡಲಾಗ್ತಾ ಇದೆ. ಕಕ್ಷಿದಾರರಾಗಿರಬಹುದು ಅಥವಾ ಕೋರ್ಟ್ನ ಸಿಬ್ಬಂದಿ ಆಗಿರಬಹುದು ಎಲ್ಲರನ್ನು ಕೂಡ ಚೆಕ್ ಮಾಡಲಾಗ್ತಾ ಇರುವಂಥದ್ದು. ಇನ್ನು ಥರ್ಮಲ್ ಇಂಡಿಕೇಟರ್ ಮೂಲಕ ಟೆಸ್ಟನ್ನು ಮಾಡಲಾಗ್ತಾ ಇದೆ. ಅವರ ದೇಹದ ತಾಪಮಾನ ಹೇಗಿದೆ, ಆರೋಗ್ಯವಾಗಿದ್ದಾರಾ ಅಥವಾ ಯಾವುದಾದ್ರೂ ಸೋಂಕು ಕಂಡು ಬರ್ತಾ ಇದೆಯಾ ಅನ್ನೋದ್ರ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳಲಾಗ್ತಾ ಇರುವಂಥದ್ದು. ಆರೋಗ್ಯ ಇಲಾಖೆ ವತಿಯಿಂದ ಈ ರೀತಿ ತಪಾಸಣಾ ಕಾರ್ಯವನ್ನು ನಡೆಸಲಾಗ್ತಾ ಇರುವಂಥದ್ದು. ಇನ್ನು ಯಾವುದೇ ರೀತಿಯ ರೋಗದ ಗುಣಲಕ್ಷಣ ಕಂಡು ಬಂದರೆ ಅದನ್ನು ಜಿಲ್ಲಾ ಆರೋಗ್ಯಾಧಿಕಾರಿಗಳ ಗಮನಕ್ಕೆ ತರಲಾಗುತ್ತೆ. ನ್ಯಾಯಾಲಯದಲ್ಲಿ ನಿಮ್ಮ ಕೇಸ್ಗಳಿಗೆ ಹಾಜರಾಗುವ ಅವಶ್ಯಕತೆ ಇಲ್ಲ. ಈಗಾಗಲೇ ನ್ಯಾಯಾಲಯ ಇದಕ್ಕೆ ವಿನಾಯಿತಿಯನ್ನು ನೀಡಿದೆ ಅಂತ ಮೈಸೂರಿನಲ್ಲಿ ಆರೋಗ್ಯಾಧಿಕಾರಿ ಬಸವರಾಜ್ ಮಾಹಿತಿ ನೀಡಿದ್ದಾರೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ಯಶಸ್ ಮಾವತೂರ್ ನಡೆಸಿರುವ ಮಾತುಕತೆ ಇಲ್ಲಿದೆ. ಕೊರೋನಾ ವೈರಸ್ನ ಭೀತಿಯಿಂದಾಗಿ ಈಗಾಗಲೇ ಏನು ಸಾಂಸದ್ ನಗರ ಮೈಸೂರಿನಲ್ಲಿ ಹೈ ಅಲರ್ಟ್ ಘೋಷಣೆಯಾಗಿದೆ. ಈ ನಿಟ್ಟಿನಲ್ಲಿ ಏನು ಮೈಸೂರಿನ ನ್ಯಾಯಾಲಯದ ಆವರಣದಲ್ಲೂ ಕೂಡ ಸೂಕ್ತ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗ್ತದೆ. ಈಗ ನೀವು ನೋಡ್ತಾ ಇರ್ಬೋದು ಏನು ನ್ಯಾಯಾಲಯಕ್ಕೆ ಬರುವಂತಹ ಏನು ಕಕ್ಷಿದಾರರುಗಳಿರ್ಬೋದು ಅಥವಾ ಸಿಬ್ಬಂದಿಗಳಿರ್ಬೋದು ವಕೀಲರಿರ್ಬೋದು ಅವರ ಪ್ರತಿಯೊಂದು ಒಂದು ತಪಾಸಣೆಯನ್ನು ಇಲ್ಲಿ ನ್ಯಾಯಾಲಯದ ಮುಂಭಾಗ ಮಾಡಲಾಗ್ತಾ ಇದೆ. ಯಾವುದೇ ರೀತಿಯಾದ ಸೋಂಕು ತಗಲಬಾರದು ಅಂತೇಳಿ ಈಗಾಗಲೇ ಏನು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಜಿಲ್ಲಾಡಳಿತ ತೆಗೆದುಕೊಂಡಿದೆ. ಈಗಾಗಲೇ ಏನು ಸರತಿ ಸಾಲಿನಲ್ಲಿ ನಿಂತು ಪ್ರತಿಯೊಬ್ಬರು ಕೂಡ ತಪಾಸಣೆಯನ್ನು ಮಾಡ್ಕೋತಾ ಇದ್ದಾರೆ. ಹಾಗೂ ಪ್ರತಿಯೊಬ್ಬ ಒಂದು ಈ ತಪಾಸಣೆಗೆ ಒಳಗಾದಂತಹ ವ್ಯಕ್ತಿಯ ಒಂದು ಟೆಂಪರೇಚರ್ ಹಾಗೂ ಏನು ಅವರ ಹೆಸರನ್ನು ಕೂಡ ನೋಂದಾಯಿಸಿಕೊಳ್ಳುವಂತಹ ಕೆಲಸವನ್ನು ಜಿಲ್ಲಾ ಆರೋಗ್ಯ ಇಲಾಖೆ ಮಾಡ್ತಿರ್ತಕ್ಕಂಥದ್ದು. ಇದೊಂದು ಸೂಕ್ತ ಕ್ರಮ ಇರತಕ್ಕಂಥದ್ದು. ಯಾಕಂದರೆ ಈಗಾಗಲೇ ಏನು ಸಾಕಷ್ಟು ಎಲ್ಲ ಪ್ರದೇಶದಲ್ಲೂ ಕೂಡ ಸೋಂಕು ತಗಲುತ್ತಾ ಇದೆ. ಹೀಗಾಗಿ ಏನು ಇಲ್ಲಿರುವಂತಹ ವಕೀಲರುಗಳನ್ನು ಕೂಡ ತಪಾಸಣೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಈಗ ನಮ್ಮೊಟ್ಟಿಗೆ ಇಲ್ಲಿನ ಅಧಿಕಾರಿಗಳಿದ್ದರೆ ಬನ್ನಿ ಒಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್ ಯಾವ ರೀತಿ ಮುಂಜಾಗ್ರತಾ ಕ್ರಮ ತಗೋತಾ ಇದ್ದೀರಿ ಸರ್? ನಾವು ಇಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿಗಳ ವತಿಯಿಂದಾಗಿ ಇಲ್ಲಿ ಒಂದು ಕ್ಯಾಂಪ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಒಂದನ್ನು ಇಲ್ಲಿ ಏರ್ಪಡಿಸಿದ್ವಿ. ನ್ಯಾಯಾಲಯಕ್ಕೆ ಸಾವಿರಾರು ಜನ ಕಕ್ಷಿದಾರರು, ಪೊಲೀಸ್ನವರು, ಮತ್ತು ವಕೀಲರು, ಸಿಬ್ಬಂದಿಯವರು, ಇವರು ಭಾಳಷ್ಟು ಜನ ಬರ್ತಾ ಇರ್ತಾರೆ. ಇವರು ಆರೋಗ್ಯ ತಪಾಸಣೆಯನ್ನು ಮಾಡಿ ಅವರು ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಇಲ್ಲಿ ತಿಳುವಳಿಕೆಯನ್ನು ನೀಡ್ತಾ ಇದ್ದಾರೆ. ಈ ಬಗ್ಗೆ ಇಲ್ಲಿ ಸರಿಯಾದ ಮಾಹಿತಿಯನ್ನು ನೀಡಲಿಕ್ಕೆ ಈ ಕ್ಯಾಂಪನ್ನು ನಡೆಸ್ತಾ ಇದ್ದೀವಿ. ಎಲ್ಲರನ್ನೂ ಸಹ ನ್ಯಾಯಾಲಯಕ್ಕೆ ಈ ದಿನ ಬರುವಂಥ ಪ್ರತಿಯೊಬ್ಬರನ್ನೂ ಸಹ ಇಲ್ಲಿ ಆರೋಗ್ಯ ತಪಾಸಣೆಗೆ ಒಳಪಡಿಸಿ ಅವರಿಗೆ ತಿಳುವಳಿಕೆಯನ್ನು ನೀಡಿ ಅವರು ಸೂಕ್ತ ಮಾರ್ಗದಲ್ಲಿ ತಪಾಸಣೆ ಮಾಡ್ತಾ ಇದ್ದೀರಿ ಸರ್? ಇಲ್ಲಿ ಅವರ ಶರೀರದ ಟೆಂಪರೇಚರ್ ಎಷ್ಟಿದೆ ಅಂತ ಅನ್ನೋದನ್ನು ಒಂದು ಉಪಕರಣದ ಮೂಲಕ ತಪಾಸಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟಿದೆ ಅನ್ನೋದನ್ನು ಅಲ್ಲೇ ತಕ್ಷಣನೇ ಹೇಳ್ತಾರೆ. ಹೆಚ್ಚಿಗೆ ಇದ್ದಲ್ಲಿ ಅವರು ಯಾವ ಪ್ರಿಕಾಷನ್ಸ್ ತೊಗೋಬೇಕು, ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸೂಕ್ತ ಮಾಹಿತಿಯನ್ನು ಇಲ್ಲಿ ನೀಡ್ತಾ ಇದ್ದೀವಿ. ಹಾಗಾಗಿ ಇದು ಅತ್ಯಂತ ಸೂಕ್ತವಾದಂಥ ಅಥವಾ ಸಮಯೋಚಿತವಾದಂಥ ಕಾರ್ಯಕ್ರಮ ಆಗಿದೆ. ಕೇಳಿದ್ರೆ ಬನ್ನಿ ಒಟ್ಟಿಗೆ ಮಾತ್ರ. ಸರ್ ನಮಸ್ತೆ ಸರ್. ಈ ರೀತಿ ಒಂದು ಕಾರ್ಯಕ್ರಮ ನಡೀತಾ ಇದೆ, ಏನಂತೇಳಿ ಸರ್? ನೋಡಿ, ಇದು ಜನಗಳು ಎಚ್ಚೆತ್ಕೊಂಡ್ರೆ ಈ ರೋಗನ ಆದಷ್ಟು ಬೇಗ ನಾವು ತಡಿಬೋದು. ಅದಕ್ಕೋಸ್ಕರ ಜನಗಳಿಗೆ ಹೇಳೋದಿಷ್ಟೇ, ಕೋರ್ಟ್ಗೆ ನಿಮಗೆ ಸಮನ್ಸ್ ಬಂದಿರ್ಬೋದು, ಬನ್ನಿ ಅಂತ. ಆದರೆ ನೀವು ಬರಬೇಕಾಗಿಲ್ಲ, ನೀವು ಬರಲಿಲ್ಲ ಅಂದ್ರೂ ನಿಮಗೆ ಏನು ಯಾವುದೇ ತೊಂದರೆ ಆಗೋದಿಲ್ಲ. ಅದರಿಂದ ಜನಗಳಿಗೆ ಈ ಮೂಲಕ ಎಚ್ಚರಿಸೋದೇನಂದ್ರೆ, ನೀವು ಕೋರ್ಟ್ಗೆ ಮುಂದಿನ ಆದೇಶ ತನಕ ನೀವು ಬರಬೇಕಾಗಿಲ್ಲ. ಇನ್ನೊಂದು, ಯಾವ ಡೇಟ್ಗೆ ಹೋಗಿದೆ, ಏನಾಗಿದೆ ಅನ್ನೋದನ್ನು ನಿಮ್ಮ ಲಾಯರ್ಗೆ ಹೇಳಿದ್ರೆ ಅವರೇ ನೆಟ್ಟಲ್ಲೇ ನೋಡಿಕೊಂಡು ಈ ಕೋರ್ಟ್ ಅನ್ನೋ ಅಪ್ಲಿಕೇಶನ್ ಇದೆ ಅದರಲ್ಲಿ ನೋಡಿಕೊಂಡು ಅವರೇ ತಿಳಿಸ್ತಾರೆ. ಅದರಿಂದ ನಿಮ್ಮ ಲಾಯರ್ ಹೇಳಿ ಬಿಡಲಿ ಅಥವಾ ಪೊಲೀಸ್ನವರು ಕೂಡ ಯಾರನ್ನೂ ಕೂಡ ಕರೆಸಬಾರ್ದು ಅಂತಲೇ ಆದೇಶ ಇದೆ. ಅದರಿಂದ ಕೋರ್ಟ್ಗೆ ಬರಲಿಲ್ಲ ಅಂದರೆ ಯಾವುದೇ ತೊಂದರೆ ಆಗೋಲ್ಲ. ಅದರಿಂದ ಆದಷ್ಟು ಎಲ್ಲ ಜನಗಳು ಕೋರ್ಟಿಗೆ ಬರೋದನ್ನು ಅವಾಯ್ಡ್ ಮಾಡಿ.
ಇನ್ನಿಷ್ಟು ಏನು ವಕೀಲರು ಹಾಗೂ ಅಧಿಕಾರಿಗಳ ಮಾತಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ನ್ಯಾಯಾಲಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮೀಣ ಭಾಗದವರಾಗಿರ್ಬೋದು ಅಥವಾ ಎಲ್ಲರೂ ಕೂಡ ಬರ್ತಾರೆ, ಜನಸಂದಣಿ ಕೂಡ ಜಾಸ್ತಿ ಇರುತ್ತೆ, ಹೀಗಾಗಿ ರೋಗ ಹರಡುವಂತಹ ಸಾಧ್ಯತೆ ಇರೋದ್ರಿಂದ ಈ ರೀತಿಯಾದಂತಹ ಒಂದು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಎಂದು ಅವರ ಅಭಿಪ್ರಾಯ. ಕ್ಯಾಮರಾಮನ್ ಕಾರ್ತಿಕ್ ಜೊತೆ ಎಸ್ ಎಸ್ ಮಾವತ್ತೂರು, ನ್ಯೂಸ್ ಒನ್ ಕನ್ನಡ, ಮೈಸೂರು.